मैसूर सीएम यडियूरप्प अक्रम गणिगारिके अर्जी हाकि सक्रम इल्ला अंद्रे तनिखे माडि जिल्लाधिकारी क्रम कैगोळ्तारे अंत मैसूर सीएम यडियूरप्प अदे नेन्ने एनु हेळिद्रु यडियूरप्प अक्रम गणिगारिकेगे यावुदे कारणक्कू अवकाश इल्ल अंत हेळिद्रु आदरे मैसूर गरुड मोदलु बेंगळूरल्लि सीएम हेळिद्रु आदरे मैसूरिगे बर्ता इद्दंते मातु चेंज आगिदे इल्लि अक्रम इद्दवरु सक्रम माड्कोळ्ळि अंत उल्टा होडिदिदारे ಮುಖದಲ್ಲಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ಹೋಗ್ತಾ ಇದ್ದೇನೆ ನಮ್ಮೆಲ್ಲ ಜಿಲ್ಲಾಧಿಕಾರಿಗಳು ನಮ್ಮ ಸಂಸತ್ ಸದಸ್ಯರು ನಮ್ಮ ಸಂಬಂಧಪಟ್ಟ ಗಣಿ ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ನಾನು ಎಲ್ಲವನ್ನ ತಿಳ್ಕೊಂಡು ಸೂಕ್ತವಾದ ಕ್ರಮ ತಗೊಂಡು ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ ಮತ್ತೆ ಆ ಸ್ಫೋಟಕ್ಕೆ ಕಾರಣ ಏನು ಆ ಲಾರಿನಲ್ಲಿ ತರೋದಕ್ಕೆ ಯಾರು ಅನುಮತಿ ಕೊಟ್ಟರು ಹೇಗೆ ಇದೆಲ್ಲ ಘಟನೆಗಳು ನಡೆಯಿತು ಇದೆಲ್ಲವನ್ನ ಪರಿಶೀಲಿಸಿ ಸಮಗ್ರವಾದ ಒಂದು ತನಿಖೆಯನ್ನು ಮಾಡಿಸಿ ಸಂಬಂಧಪಟ್ಟ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಕ್ರಮ ಗಣಿಗಾರಿಕೆ ಇನ್ಮೇಲೆ ಅವಕಾಶ ಯಾವ ಕಾರಣಕ್ಕೂ ನಾನು ಕೊಡೋದಿಲ್ಲ ನೀವು ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಪಡೆದು ಗಣಿಗಾರಿಕೆನ ಮಾಡಬೇಕು ಹೊರತು ಅಕ್ರಮ ಗಣಿಗಾರಿಕೆಯಿಂದ ಇಂಥ ಅನಾವತಗಳು ನಡೆಯುತ್ತೆ ಅದಕ್ಕೋಸ್ಕರ ಇದೆಲ್ಲವನ್ನ ಬಿಗಿ ಮಾಡಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಡ್ತಾರೆ ನೋಡೋಣ ಎರಡು ವಿಷಯ ಗಣಿಗಾರಿಕೆ ಆಗಲೇಬೇಕು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗಳು ಕಾಮಗಾರಿಗಳು ನಡೀತಾ ಇದೆ ಆದರೆ ಅಕ್ರಮ ಗಣಿಗಾರಿಕೆ ಇಲ್ಲೇ ನಡೆದರೂ ಅದಕ್ಕೆ ಅವಕಾಶ ಕೊಡಬಾರದಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇನೆ ಯಾರು ಅಕ್ರಮ ಗಣಿಗಾರಿಕೆ ನಡೆದಿದ್ದಾರೆ ಲೈಸೆನ್ಸ್ ಅನ್ನು ತಗೊಂಡು ಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ನ್ಯಾಯಬದ್ಧವಾಗಿದ್ದರೆ ಆದರೆ ಅಕ್ರಮವಾದ ಗಣಿಗಾರಿಕೆ ಮಾಡೋದ್ರಿಂದ ಇಲ್ಲ ಸಲ್ಲದ ಕೆಟ್ಟ ಹೆಸರು ಬರುತ್ತೆ ಅವರಿಗೂ ಒಳ್ಳೆಯದಾಗಲ್ಲ ಇದರ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ ಅದಕ್ಕೋಸ್ಕರ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು ಅರ್ಜಿ ಹಾಕಿಬಿಟ್ಟು ಸಕ್ರಮ ಮಾಡಿಸ್ಕೊಳ್ಳಿ ನಂತರ ಅಗತ್ಯ ಇದ್ದ ಕಡೆ ಗಣಿಗಾರಿಕೆ ಮಾಡೋಕ್ಕೆ ಪ್ರೆಷರ್ ಮಾಡೋದು ನಡೆಸೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅದನ್ನು ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು ಅದನ್ನು ಸ್ಥಳ ತನಿಖೆ ಮಾಡಿ ಸೂಕ್ತವಾದ ನಿರ್ಧಾರವನ್ನು ತಗೊಳ್ಬೇಕು ಬೆಳಗ್ಗೆ ಒಂದು ಮಾತು ಮಧ್ಯಾಹ್ನ ಇನ್ನೊಂದು ಮಾತು ಎಸ್ ಈಗ ಅಕ್ರಮ ಗಣಿಗಾರಿಕೆ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಮುಂದಿನ ಕ್ರಮ ಏನಿದೆ ಅದನ್ನು ಕೈಗೊಳ್ಳೋಕೆ ಹೇಳ್ತೀವಿ ಅಂತ ಹೇಳಿದರು ಅದೇ ನಂತರದಲ್ಲಿ ಅಕ್ರಮ ಇದ್ರೆ ಅದನ್ನು ಸಕ್ರಮ ಮಾಡ್ಕೊಳ್ಳಿ ಅಂತ ಆಫರ್ ಕೊಟ್ಟರು ಸಿಎಂ ಯಡಿಯೂರಪ್ಪ ಅವರು ಇದೀಗ ಅಕ್ರಮ ಇದ್ರೆ ಸಕ್ರಮ ಮಾಡ್ಕೊಳ್ಳಿ ಅಂತ ಈಗ ಅಕ್ರಮ ಇದ್ದವರಿಗೆ ಶಿಸ್ತುಬದ್ಧ ಕ್ರಮ ಕೈಗೊಳ್ತೀವಿ ಕಟ್ಟುನಿಟ್ಟಿನ ಆದೇಶ ಮಾಡ್ತೀವಿ ಅಂತೆಲ್ಲ ಹೇಳಿದವರು ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅಕ್ರಮ ಗಣಿಗಾರಿಕೆಗೆ ಬಿಡಲ್ಲ ಅಂದ್ರು ಆದ್ರೆ ಈಗ ಅಕ್ರಮ ಗಣಿಗಾರಿಕೆ ಇದ್ರೆ ಸಕ್ರಮ ಮಾಡ್ಕೊಳ್ಳಿ ಅಂತಿದ್ದಾರೆ ಒಂದ್ ರೀತಿಯ ಆಫರ್ ಕೊಟ್ರ ಸಿಎಂ ಯಡಿಯೂರಪ್ಪ ಅವರು ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದವ್ರಿಗೆ ಅಂತ ಲೈಸೆನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಲೈಸೆನ್ಸ್ ತಗೊಂಡು ನೀವು ಸಕ್ರಮ ಮಾಡ್ಕೊಳ್ಳಿ ಅಂತ ಈಗ ಅದ ಹೆಂಗಾಗ್ಬಿಟ್ಟಿದೆ ಲೈಸೆನ್ಸ್ ವಿಚಾರದಲ್ಲೂ ಎಷ್ಟೋ ಮೋಸಗಳಿದೆ ಹಣ ಕೊಟ್ರೆ ಎಲ್ಲಾ ಒಂದಷ್ಟು ಏನು ಅಂಶಗಳಿರುತ್ತೆ ರೂಲ್ಸ್ಗಳಿರುತ್ತೆ ಅದೆಲ್ಲವನ್ನ ಗಾಳಿಗೆ ತೂರಿ ಲೈಸೆನ್ಸ್ ಪಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಪ್ರಭಾವಿಗಳು ಅದರಲ್ಲೂ ಕೂಡ ರಾಜಕಾರಣಿಗಳಿಗೆ ಸಂಬಂಧಪಟ್ಟವರೇ ಎಷ್ಟೋ ಜನ ಇದ್ದಾರೆ ಸೊ ಹಿಂಗೆ ಹೇಳ್ಬಿಟ್ರೆ ಸಿಎಂ ಯಡಿಯೂರಪ್ಪನವರೇ ಅಕ್ರಮ ಇದ್ದವ್ರು ಸಕ್ರಮ ಮಾಡ್ಕೊಳ್ಳಿ ಅಂದ್ರೆ ಅದು ಬೇರೆ ಬೇರೆ ಒಂದು ರೀತಿಯ ಅವಕಾಶಗಳಿಗೆ ದಾರಿ ಮಾಡಿಕೊಟ್ಟಂತ ಆಗಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕ್ತೀವಿ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ ಸಿಎಂ ಯಡಿಯೂರಪ್ಪ ಅವರು ಸ್ವಲ್ಪ ಹೊತ್ತಿನ ನಂತರವೇ ಮಾತನ್ನ ಬದಲಾಯಿಸಿದ್ದಾರೆ ಅಕ್ರಮ ಇದ್ರೆ ಸಕ್ರಮ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ ಕೆಪಿ ಈಗ ಸಿಎಂ ಯಡಿಯೂರಪ್ಪ ಅವರು ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದವರಿಗೆ ಆಫರ್ ಕೊಟ್ರ ಅಲ್ಲ ಇದೊಂದು ರೀತಿ ಅದೇ ರೀತಿ ಕಾಣ್ತಾ ಇದೆ ವಿದ್ಯಾ ಯಾಕಂದ್ರೆ ಅಕ್ರಮ ಗಣಿಗಾರಿಕೆ ಅನ್ನುವಂತಹದ್ದು ಬೇಸಿಕಲಿ ಕಾನೂನಾತ್ಮಕವಾಗಿ ತಪ್ಪು ಹಾಗಾಗಿ ಅಕ್ರಮ ಮಾಡುವಂತವ್ರನ್ನ ಕಾನೂನಾತ್ಮಕವಾಗಿ ಶಿಕ್ಷೆ ಮಾಡ್ಬೇಕೆ ಹೊರತು ಅಕ್ರಮ ಇರುವಂತವ್ರನ್ನ ನೀವು ಸಕ್ರಮ ಮಾಡ್ಕೊಳ್ಳಿ ಅರ್ಜಿ ಹಾಕಿ ಅಂತ ಒಬ್ಬ ಮುಖ್ಯಮಂತ್ರಿಗಳೇ ಆಫರ್ ಕೊಡೋದಾದ್ರೆ ಈಗ ಬಹುತೇಕ ಕಡೆಗಳಲ್ಲಿ ಅನೇಕ ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದಾವೆ ಅವರೇನು ತಮ್ಮ ಪಾಡಿಗೆ ತಾವು ಅರ್ಜಿ ಹಾಕ್ತಾರೆ ಮುಖ್ಯಮಂತ್ರಿಗಳೇ ಹೇಳಿದಾರೆ ನಮ್ಗೆ ಸಕ್ರಮ ಮಾಡ್ಕೊಡಿ ಅಂತ ಆದ್ರೆ ಯಾವ ಲಾಜಿಕ್ ಮೇಲೆ ಅದನ್ನ ಅಕ್ರಮನ ಸಕ್ರಮ ಮಾಡಕ್ಕೆ ಸಾಧ್ಯ ಅನ್ನುವಂಥದ್ದೇ ಪ್ರಶ್ನೆ ಇರುವಂತದ್ದು ಯಾಕಂದ್ರೆ ಇದೇನು ಮನೆಗಳ ನಿರ್ಮಾಣದ ವಿಚಾರ ಅಲ್ಲ ಇದು ಗಣಿಗಾರಿಕೆ ವಿಚಾರ ಅಲ್ಲಿ ಪರಿಸರದ ಕಾನೂನುಗಳನ್ನ ಉಲ್ಲಂಘಿಸುತ್ತಾರೆ ಅರಣ್ಯ ಭೂಮಿಗಳಲ್ಲಿ ಒತ್ತುವರಿ ಮಾಡಿಕೊಂಡು ಇವರು ಗಣಿಗಾರಿಕೆಯನ್ನು ನಡೆಸುತ್ತಾರೆ ಅದು ಯಾವ ಮಾನದಂಡದ ಮೇಲೆ ಅದನ್ನ ಸಕ್ರಮ ಮಾಡಕ್ ಸಾಧ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಷ್ಟೀಕರಣವನ್ನ ವಿವರವಾಗಿ ಕೊಡಬೇಕು ಯಾಕಂದ್ರೆ ಅಕ್ರಮವಾದಂತಹ ಗಣಿಗಾರಿಕೆಗಳು ನಡೆಯುವಂತಹ ಪ್ರದೇಶಗಳೆಲ್ಲವೂ ಕೂಡ ಒತ್ತುವರಿಯಾದಂತಹ ಪ್ರದೇಶಗಳಾಗಿರುತ್ತದೆ ವಿದ್ಯಾ ಎಸ್ ನಿಜವಾಗ್ಲೂ ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ